ಅನ್ಕೋಬೇಕಾದ್ರೆ ನಾವೆಲ್ಲರೂ ಕಂಡಿಟ್ಟಂತಕ್ಕಂಥ ದೇವರು. ತುಮಕೂರು ಜಿಲ್ಲೆಯ ಜನರು ದೈವಭಕ್ತರು, ಪ್ರಾಮಾಣಿಕರು, ಸತ್ಯವಂತರು. ನೀವು ಈ ಒಂದು ಜಿಲ್ಲೆಯಲ್ಲಿ ಹೊಲವನ್ನು ಹೊತ್ತು ತೋಟ ಮಾಡಿ ನೀಟಾಗಿ ಬಿಡೋದು, ತಮ್ಮ ಮಕ್ಕಳ ವಿದ್ಯಾವಂತರ ಮಾಡಿದಂಥ ಜಿಲ್ಲೆ ಅಂದ್ರೆ ಇಡೀ ನಾಡಿಗೆ ತುಮಕೂರು ಅಂದ್ರೆ ತುಮಕೂರನ್ನ ನಾವ್ಯಾರು ಏನು ಎಂದೆಂದು ಮರೆಯಲಿಲ್ಲ. ಹೆಸರುವಾಸಿಯಾದಂತ ತುಮಕೂರು, ಹೆಂಗು ಬೆಳೆಗೆ ಹೆಸರುವಾದಂತ ತುಮಕೂರು. ಅದರಿಂದ ಈ ಸಮಾರಂಭ ನಡೆಯುತ್ತ ಅವರು ಬಂದಿದ್ರಿ, ಇದು ನಿಮ್ಮ ಮನೆ, ನಿಮ್ಮ ದೇವಾಲಯ. ಏನಿವತ್ತು ಸನ್ಮಾನ್ಯ ವಿಶ್ವಣ್ಣ ಕೊಟ್ಟಂತ ಕೊಡುಗೆ ಗಾಂಧೀಜಿಯವರ ಹೆಸರು ಮೇಲೆ, ಇವತ್ತು ಗಾಂಧೀಜಿಯವರ ಹೆಸರು ಮೇಲೆ ಇವತ್ತು ಏನಿದನ್ನ ಗಾಂಧಿ ಭವನ ಅಂತ ಕೊಟ್ಟರು ಅದರ ಕಾರ್ಯದರ್ಶಿಗಳು, ಅದರ ರೋಲ್ಗಳು ಅಂತ ಸನ್ಮಾನ್ಯ ವಿಶ್ವಣ್ಣಜಿ ಅಪ್ಪತ್ಯ. ನಿಮಗೋಸ್ಕರವಾಗಿ ಈ ನಾಡಿನ ಜನತೆಗೆ ಜಯಪ್ರಕಾಶ್ ನಾರಾಯಣ್ ಸಾಹೇಬ್ ಅವರ ಹೆಸರು ಮೇಲೆ ಈ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ರಾಜ್ಯದ ರಾಜಕಾರಣದಲ್ಲಿ ನಾವೆಲ್ಲರೂ ಅನ್ಕೊಂಡಿದ್ದೇವೆ 2018 ಚುನಾವಣೆ ಅಂತ ಹೇಳಿ. ಆದರೆ ನನ್ನ ಅಭಿಪ್ರಾಯದಲ್ಲಿ ಈ ವರ್ಷದ ಕೊನೆಯ ಹಂತದಲ್ಲೇ ಚುನಾವಣೆ ಆಗಬಹುದು. ಅದಕ್ಕೆ ನೀವೆಲ್ಲರೂ ತಯಾರಾಗಿರ್ಬೇಕು ಅಂತೇಳಿ ಮೊದಲನೇದಾಗಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇವತ್ತಿನ ಒಂದು ಪಕ್ಷದ ಉದ್ಘಾಟನೆಯ ಪಕ್ಷದ ಕಚೇರಿಯ ಉದ್ಘಾಟನೆಗೆ ನಿಮ್ಮೆಲ್ಲರಿಗೆ ಏನು ವೆಹಿಕಲ್ಗಳು ಏನೇನು ವ್ಯವಸ್ಥೆಗಳಾಗಿಲ್ಲ, ದೊಡ್ಡ ಪ್ರಚಾರವನ್ನು ಮಾಡಿರಲಿಲ್ಲ. ಆದರೂ ಇವತ್ತು ನೀವು ಬೆಳಗ್ಗೆಯಿಂದ ಈ ಒಂದು ಪಕ್ಷದ ಕಚೇರಿಯ ಉದ್ಘಾಟನೆಗೆ ತಾವೆಲ್ಲ ಏನು ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೆರೆದಿದ್ದೀರಿ, ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂತಹ ಒಂದು ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿನೇ ಮಾತಾಡಿದ್ರೆ ಅನ್ನಿಸ್ತು. ವಿಶ್ವಣ್ಣವರು ಗಾಂಧಿ ಭವನ ಟ್ರಸ್ಟ್ನ ಕಾರ್ಯದರ್ಶಿಗಳು ಅಧಿಕಾರವನ್ನು ಹಸ್ತಾಂತರ ಮಾಡಿ ಜೆ ಪಿಯವರ ಕಾರ್ಯಸಿದ್ಧಾಂತೆಯಂತೆ ಕಾಂಗ್ರೆಸ್ ಓ ಎಂಬ ಆಫೀಸು ಜೆ ಪಿಯವರಿಗೆ ಜನತಾ ಪರಿವಾರಕ್ಕೆ ಸೇರಿದಂಥ ಆಫೀಸ್ ಆಗಿತ್ತು. ಅದರ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ವಿಶ್ವಣ್ಣ ಅವರು ಅದರ ಅಧಿಕಾರ ಪತ್ರವನ್ನು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಜಿಯವರಿಗೆ ಕೊಟ್ಟರು. ಆ ಸಮಯದಲ್ಲಿ ಅದರ ಉದ್ಘಾಟನೆಯನ್ನು ಎಲ್ಲ ಜಿಲ್ಲೆಯ ಮುಖ್ಯರ ಮುಖಂಡರ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಹೋಮ ಮಾಡುವುದರ ಬಗ್ಗೆನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು ನಾವು ಅಲ್ಲಿನ ತೀರ್ಥವನ್ನು ತಂದು ಈ ಒಂದು ಇದನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಜೊತೆಗೆ 8 ಜಿಲ್ಲೆಯ ಕಾರ್ಯಕರ್ತರ ಅಧ್ಯಕ್ಷ ಜಿಲ್ಲಾಧ್ಯಕ್ಷರ ಮೀಟಿಂಗನ್ನು ಸನ್ಮಾನ್ಯ ಕುಮಾರಸ್ವಾಮೀಜಿಯವರು, ನಮ್ಮ ಸನ್ಮಾನ್ಯ ಬಾಬಣ್ಣ ಅವರು, ಎಲ್ಲ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಕೂತು ಎಲ್ಲ ವಿಚಾರದಲ್ಲಿ ಪಕ್ಷಪುರದಿಂದ ಯಾವುದೇ ಪಕ್ಷ ಸಂಘಟನೆ ತೀರ್ಮಾನ ಬೂತ್ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ಹಂತಹಂತವಾಗಿ ಕಾರ್ಯಕರ್ತರನ್ನು ಯೋಜನೆ ಮಾಡುವಂಥ ಉತ್ತಮವಾದ ಕೆಲಸವನ್ನು ಇನ್ನು ಮಾಡಿದ್ದೇವೆ. ನನ್ನ ಮಗ MLA, IML ನನ್ನ ಕೈಯಲ್ಲಿ ಹನುಮಂತ ಕ್ಷೇತ್ರದ ಜನರು ಈಗ ಎಲ್ಲ MLA ಗೆದ್ದಿಬೇಕು. ಆಗ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೋದು, ಶೇಂಗೂರಪ್ಪನ MLA ಮಾಡೋದು ಭಯಪಡ್ತಾ ಅದಾದಿಲ್ಲ. ಸಾಮಾಜಿಕ ನ್ಯಾಯ ಕುಮಾರಣ್ಣವ್ರಿಗೆ ಹನುಮಂತ ಗೆದ್ದಿಬೇಕು. ಶೇಂಗೂರು ಎಲ್ಲರೂ ಗೆದ್ದಿದ್ದಾರೆ, ಹೌದು 6 ತಿಂಗಳು ಟೈಮ್ ಇಲ್ಲ. ಸೊ ಜನರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಪ್ರತಿಯೊಬ್ಬ ಕಾರ್ಯಕರ್ತರು ಭಾರಿ ಮುಖ್ಯ. ಈ ಎಲ್ಲ ವೈರಿಗಳು ಮಾಡ್ಕೊಳ್ತಾರೆ, ನಾನು ಪ್ರಣಾಮ ಮಾಡೋರೆ ಒಟ್ಟಿ ಕರಿಬೇಕು. MLA ಆಗಂಥ ವ್ಯಕ್ತಿ ಮನೆಗೆ ಹೋಗಿ ಕೈ ಮುಗಿದು ಅವ್ರಿಗೆ ದಾಸನ ಕೆಲಸ ಮಾಡಿದ್ರೆ MLA ಆಗ್ಬೋದು. ಮೀಸೆ ತಿರುಗಲೇ ಮಾಡ್ತಾರೆ, ಆ ಡೈರೆಕ್ಷನ್ ಕೊಟ್ಟವ್ರೆ ಅದನ್ನು ನಡೀಬೇಕು ಅಂತ ಹೇಳ್ತೀವಿ. ಆ ಕೆಲಸ ಮಾಡ್ತೇವೆ ಅಂತಂದರೆ ದೇವೇಗೌಡರು ಕರ್ನಾಟಕ ಪ್ರಧಾನಮಂತ್ರಿಗಳು ಆರ್ಟಿಕಲ್ 373 ಸಾಮಾಜಿಕ ನ್ಯಾಯ ಮಾಡ್ಕೊಂಡಂಥ ಮಹಾನ್ ವ್ಯಕ್ತಿಗಳು, ರಾಜ್ಯದ ಪ್ರಧಾನಮಂತ್ರಿಗಳು, ಈ ಪಕ್ಷದ ಒಡೆಯರು, ಅವರು ಹೇಳಿದ್ದಾರೆ ಜಾತಿ ಮತ ಕೂಡ ಇಲ್ಲ, ಇದು ಜಾತ್ಯಾತೀತ ಜನತಾ ದಳ, ಎಲ್ಲರಿಗೂ ಅಧಿಕಾರ ಕೊಟ್ಟಂಥ ಪಕ್ಷ ಇದು. ಆದ್ದರಿಂದ ಈ ಪಕ್ಷದಲ್ಲಿ ಜಾತಿ ಹೇಳಬಾರ್ದು ಅನ್ನೋ ಮಾತನ್ನು ಸೂಚನೆ ಕೊಡ್ತೇನೆ. ನಾವು ನಮ್ಮ ಮನೆಗಳಲ್ಲಿ ಯಾರೇ ಬಂದು ಊಟ ಮಾಡಬಹುದು ತಿನ್ಬೋದು, ನಾವು ಎಲ್ಲರೂ ಮನೆ ಊಟ ಮಾಡ್ತಿದ್ದೇವೆ. ಈ ಸೋದರ ಭಾವನೆಯಿಂದ ನಡ್ಕೊಂಡು ಹೋಗಿದ್ದೇವೆ. ಅದು ಪರಮಾತ್ಮ ಹಸಿವನ ಆಗಿದೆ, ಶಿವಕುಮಾರ ಸ್ವಾಮಿ ಆಶೀರ್ವಾದ ಇದೆ, ಕುಮಾರಸ್ವಾಮಿ ನೆರೆದ ಆಶೀರ್ವಾದದಿಂದ ಹೆಸರು ಮುಖ್ಯಮಂತ್ರಿ ಆಗ ಕುಮಾರಸ್ವಾಮಿ ಅವರು 20 ತಿಂಗಳು ಹೆಸರು ಇಟ್ಟರು, 25 ವರ್ಷ ಕೆಲಸ ಮಾಡ್ತಾರೆ. ಅವರು ಸೌಜನ್ಯವಾದ ಮುಖ್ಯಮಂತ್ರಿ, ಸಾಮಾನ್ಯವಾದ ಜನರ ಜೊತೆಯಲ್ಲಿ ಕೂತು ಕೆಲಸ ಮಾಡಿ ಅಧಿಕಾರಿಗಳ ಜೊತೆಗೆ ಆರ್ಡರ್ ಮಾಡಿ
ಕೆಲಸ ಮಾಡಿ ಮನೆ ಕೊಟ್ಟಂಥ ವ್ಯಕ್ತಿ, ಅವ್ರ ಮನೆಗೆ ಕರೆದಂಥ ವ್ಯಕ್ತಿ ಅಲ್ಲ, ಅವರೇ ನಿಮ್ಮ ಮನೆ ಬಾಗಿಲು ಬಂದು ಕೆಲಸ ಮಾಡ್ತಾ ಸೌಹೃದಯ ಮುಖ್ಯಮಂತ್ರಿ ಇದ್ರೆ, ಸಾಮಾನ್ಯ ಮುಖ್ಯಮಂತ್ರಿ ಇದ್ರೆ, ಗಾಂಧಿವಾದಿ ಇದ್ರೆ, ಅಂಬೇಡ್ಕರ್ ಸಂವಿಧಾನಕ್ಕೆ ತಕ್ಕಂತೆ ನೀತಿ ನಿರೂಪಣೆ ಮಾಡಿಕೊಂಡು ರಾಜಕೀಯ ಮಾಡಂಥ ಮಹಾನ್ ವ್ಯಕ್ತಿ ಕುಮಾರಸ್ವಾಮೀಜಿ. ನನಗೆ ಯಾವುದೂ ಅಧಿಕಾರವೂ ಕೇಳಿಲ್ಲ, ನಾನು ರಿಟೈರ್ಡ್ ಎಂಪ್ಲಾಯಿ, ಈಗ ನಾನು ಓನ್ಲಿ ಫಾರ್ ಸರ್ವಿಸ್. ನೀವು ಅಧಿಕಾರ ಕೇಳಲಿಲ್ಲ, ವೇದಿಕೆ ಮೇಲೆ ಕುಮಾರಣ್ಣ ಅವ್ರು ಏನು ಹೇಳೋದು ಅಂತ ಅಂದರೆ, ನಾವು ದೇವಸ್ಥಾನ ಇದೆ, ನಾನು ಸ್ವಾಮೀಜಿ ಬೆಳಿಗ್ಗೆ ಪಾದ ಮುಟ್ಟಿ ಬಂದಿದ್ದೀನಿ. ಕುಮಾರಣ್ಣ ದೇವಿ ರಾಜ್ಯ ಜನರು ದೇವಾದೇವತೆಗಳು, ನಾನಿಂದ ಒಂದು ರಾಜ್ಯ ಸವಾಸ ಸಂಘಟನೆ ಮಾತ್ರ ಗೊತ್ತು, ಮುಂದೆ ಹೇಳ್ತೀನಿ ಕೈಬೋದು, ನಾನು ರಾಜ್ಯ ನನಗೆ ಯಾವ ಉದ್ಯಮೂ ಬೇಡ, ನಾನು ಬೆಳಿಗ್ಗೆ ಬರ್ತಾರೆ ಜನ ಊಟ ಕೈಬಿಡಬೇಕು, ನನ್ನ ಕಾಲೇಜು ಮಕ್ಕಳು ಹುಡುಗರು ಕುಂತು ಊಟ ಮಾಡೋದು ಶಿವ ಅಂತ ಆಪರೇಷನ್ ಆಗಿದೆ. ಇನ್ನೂ ರಾಜಕೀಯ ಮಾಡ್ತಾರೆ, ಮೂರ್ಖ ಅಂತ ಮೂರ್ಖ ಅಂತಾರೆ, ಅದು ಅವ್ರು ಹೇಳ್ತಾರೆ, ನಾನು ಯಾರು ಮಾತು ಹೇಳಲ್ಲ, ಜನ ಹುಡುಗರು ಕುಂತು ನಮ್ಮನೆ ಊಟ ಮಾಡ್ತಾರೆ, ಅದಕ್ಕೆ ನಾನು ಸಾಕ್ಷಿ. ಇನ್ಯಾವುದೇ ಆಸೆ ಯಾಕೋದು ಇಲ್ಲಿ ಬಂದಿಲ್ಲ, ನಾನು ಸ್ವಂತ ಖರ್ಚು ಮಾಡಿಕೊಂಡು ನನ್ನ ಕೈಲ ಸೇವೆ ಮಾಡಿ ಐದು ಸೇವೆ ನಮ್ಮ ನಮ್ಮ ಬಾಳಿ ನಾವು ಶಿವ